ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಘನಗಳ ಪರಿಮಾಣಗಳು ಅಂತಕ್ಕಂಥ ವಿಷಯದ ಕುರಿತಾಗಿರ್ತಕ್ಕಂಥ ಕೆಲವೊಂದಿಷ್ಟು ಮುಖ್ಯವಾದ ವಿಚಾರಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ತಾವುಗಳೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವೆ ಅಂತಕ್ಕಂಥ ವಿಚಾರವನ್ನು ಪಡಿಸ್ತಾ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆತ್ಮೀಯರೇ, ಈ ಒಂದು ಘನಗಳ ಪರಿಮಾಣಗಳು ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ಯಾವ್ಯಾವ ರೀತಿಗಳ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದರೆ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಬಿಡೋಣ. ಮೊದಲಿಗೆ ನೋಡ್ರಿ, SSC ಪರೀಕ್ಷೆ 2008, ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ, ಒಂದು ಕೋಣೆ 12 ಮೀಟರ್ ಉದ್ದ, 9 ಮೀಟರ್ ಅಗಲ ಮತ್ತು 8 ಮೀಟರ್ ಎತ್ತರವನ್ನು ಹೊಂದಿದೆ, ಇದರಲ್ಲಿ ಹೆಚ್ಚಂದ್ರೆ ಎಷ್ಟು ಬಿದಿರು ಇಡಬಹುದು ಅಂತಕ್ಕಂಥ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಎಷ್ಟು ಬಿದಿರು ಇಡಬಹುದು ಅಂತಂತಂದ್ರೆ ಎಷ್ಟು ಮೀಟ್ರಿನ ಬಿದಿರು ಇಡಬಹುದು, ದೊಡ್ಡ ಬಿದಿರನ್ನ ಎಷ್ಟು ಮೀಟ್ರಿನ ದೊಡ್ಡ ಬಿದಿರನ್ನ ಇಲ್ಲಿ ಇಡಬಹುದು ಅಂತಕ್ಕಂಥ ಪ್ರಶ್ನೆಯನ್ನು ಅವ್ರು ಕೇಳಿದ್ದಾರೆ. ಇಲ್ಲಿ ನಾವು ಇದನ್ನು ಕಂಡುಹಿಡಬೇಕಾದ್ರೆ ಬಿದಿರಿನ ಉದ್ದವನ್ನು ನಾವು ಕಂಡುಹಿಡಬೇಕಿಲ್ಲ. ಅಂದ್ರೆ ಎಷ್ಟು ಮೀಟರ್ ಉದ್ದ ಇದೆ ಬಿದಿರು, ಅಂದ್ರೆ ಎಷ್ಟು ಮೀಟ್ರಿನ ಉದ್ದವಾದ ಬಿದಿರನಲ್ಲಿ ಇಡಬೇಕು ಅಂತಕ್ಕಂಥದ್ದನ್ನ. ಬಿದಿರಿನ ಉದ್ದ ಇಸ್ ಈಕ್ವಲ್ ಟು, ಆ ಬಿದಿರಿನ ಉದ್ದವನ್ನು ನಾವು ಕಂಡುಹಿಡಬೇಕಪ್ಪ ಅಂತಂದ್ರೆ ಕೋಣೆಯ ವಿಕಿರಣದ ಉದ್ದ ಕಂಡುಹಿಡಿಯಬೇಕು. ಕೋಣೆಯ ವಿಕಿರಣದ ಉದ್ದ, ಒಂದು ಕೋಣೆ ಇದೆ ಹೌದಾ, ಅದೇನದಪ್ಪ 12 ಮೀಟರ್ ಉದ್ದ ಇದೆ, 9 ಮೀಟರ್ ಅಗಲ ಇದೆ, 8 ಮೀಟರ್ ಎತ್ತರ ಇದೆ. ಉದ್ದ ಅಗಲ ಎತ್ತರ ಗೊತ್ತಾಯ್ತಾ, ಉದ್ದ ಅಗಲ ಎತ್ತರ. ಈ ರೀತಿಯಾಗಿ ನಾವು ನೋಡಿದಾಗ 12 ಮೀಟರ್ ಉದ್ದ, 9 ಮೀಟರ್ ಅಗಲ ಮತ್ತು 8 ಮೀಟರ್ ಎತ್ತರವನ್ನು ಇರ್ತಕ್ಕಂಥ ಒಂದು ಕೋಣೆ ಒಳಗೆ ಎಷ್ಟು ಬಿದಿರು ಇಡ್ಬೋದು, ಅಂದ್ರೆ ಎಷ್ಟು ಮೀಟರಿನ ಎತ್ತರದ ಬಿದಿರನ್ನು ನಾವಲ್ಲಿ ಇಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನು ಯಾವ ರೀತಿ ಫಾರ್ಮುಲಾ ಕಂಡುಹಿಡಿತೀವಿ ಅಂತಂದ್ರೆ, ಬಿದಿರಿನ ಉದ್ದ ಕಂಡುಹಿಡಿಬೇಕಂದ್ರೆ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ನೋಡ್ರಿ, ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತಂದ್ರೆ ಏನಪ್ಪ, ಲೆಂತ್ ಸ್ಕ್ವೇರ್, ಬ್ರಿಡ್ತ್ ಸ್ಕ್ವೇರ್, ಹೈಟ್ ಸ್ಕ್ವೇರ್, ಉದ್ದದ ಸ್ಕ್ವೇರ್ ಮಾಡ್ಕೋಬೇಕು ಪ್ಲಸ್ ಅಗಲದ ಸ್ಕ್ವೇರ್ ಪ್ಲಸ್ ಎತ್ತರದ ಸ್ಕ್ವೇರ್, ಇವೆಲ್ಲವುಗಳ ಸ್ಕ್ವೇರ್ಗಳನ್ನು ಮಾಡ್ಕೊಂಡು ಅದನ್ನು ಸ್ಕ್ವೇರ್ ರೂಟ್ನಲ್ಲಿ ಇದ್ದದನ್ನು ಹಾಕಿ ತೆಗೆದ್ಬಿಟ್ರೆ ನಮಗೆ ಬಿದಿರಿನ ಉದ್ದ ತಿಳಿಸ್ತದೆ. ನೋಡ್ರಿ, ಇನ್ನು ಮಾಡೋದ್ರೆ ಕೋಣೆಯ ವಿಕರ್ಣದ ಉದ್ದವನ್ನು ನಾವು ಕಂಡುಹಿಡಿಯಬೇಕು ಹೌದಾ. ನೋಡ್ರಿ, ಎಲ್ ಸ್ಕ್ವೇರ್ ಎಲ್ ಅಂದ್ರೆ ಹೈಟ್, ಇದು ಎಲ್ ಅಂದ್ರೆ ಲೆಂತ್, ಲೆಂತ್ ಅಂದ್ರೆ ಎಷ್ಟಿದೆ ರೀ, ಕೋಣೆ ಎಷ್ಟು ಮೀಟರ್ ಉದ್ದವಾಗಿದೆ, 12 ಮೀಟರ್, 12 ಸ್ಕ್ವೇರ್, ಎಲ್ ಅಂದ್ರೆ 12, ಬಿ ಅಂದ್ರೆ 9, ಎಚ್ ಅಂದ್ರೆ 8, ಏನಪ್ಪ ಮೀಟ್ರ್ ಎಲ್ಲ ಮೀಟ್ರ್ಗಳಿವೆ, ಓಕೆ 12 ಸ್ಕ್ವೇರ್, ಬಿ ಅಂದ್ರೆ 9 ಅದ, 9 ಸ್ಕ್ವೇರ್ ಪ್ಲಸ್ ಎಚ್ ಅಂದ್ರೆ 8 ಸ್ಕ್ವೇರ್ ಹೌದಾ, ಹಾಕಿದೆ 12 ಸ್ಕ್ವೇರ್ ಅಂದ್ರೆ ಎಷ್ಟು ರೀ, 144 ಪ್ಲಸ್ 9 ಸ್ಕ್ವೇರ್ ಅಂದ್ರೆ 81 ಪ್ಲಸ್ 8 ಸ್ಕ್ವೇರ್ ಅಂದ್ರೆ 64 ಹೌದಾ, ಇವಿಷ್ಟು ಕೂಡಿಸ್ರಿ, 144 ಪ್ಲಸ್ 81 ಪ್ಲಸ್ 64 ಕೂಡಿಸಿದ್ರೆ ನಮ್ಗೆ ಬರ್ತಕ್ಕಂಥ ಉತ್ತರ ಎಷ್ಟು ನೋಡ್ರಿ, 144 ಪ್ಲಸ್ 81 ಪ್ಲಸ್ 64, 4 1 5, 5 4 9, 8 6 14, 14 4 18, 1 8, 2 1 1 2, 289 ಸ್ಕ್ವೇರ್ ಆಫ್ 289 ಸ್ಕ್ವೇರ್ ಆಫ್ 289 ಸ್ಕ್ವೇರ್ ರೂಟ್ ಒಳಗೆ 289 ಅದ. ಈ ಸ್ಕ್ವೇರ್ ರೂಟ್ನಿಂದ ಇದನ್ನು ತೆಗೆದ್ರೆ ಏನು ಬರ್ತದೆ ನೋಡ್ರಿ, 17ರ ಸ್ಕ್ವೇರ್ ಏನಿದೆ, 289, ಹಂಗಾರೆ 289 ಸ್ಕ್ವೇರ್ ರೂಟ್ ಏನ್ರಿ, 17 ಏನಾಯ್ತದ, ಇವೆಲ್ಲ ಮೀಟರ್ ಆಗಿರೋದ್ರಿಂದ ಇದು ಕೂಡ ಮೀಟರ್ ಆಗ್ತದೆ. ಅಂದ್ರೆ ಎಷ್ಟು ಉದ್ದದ ಬಿದಿರು ಇಡಬಹುದಪ್ಪ ಅಲ್ಲಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ರೆ, 17 ಮೀಟರಿನ ಉದ್ದದ ಬಿದಿರನ್ನ ನಾವು ಅಲ್ಲಿ ಇಡಬಹುದಾಗಿದೆ. ಆದ್ಮೇಲೆ ಇದು ಈ ಪ್ರಶ್ನೆ ಬಂದಿರತಕ್ಕಂಥ ಉತ್ತರವಾಗಿದೆ. ತಾವೊಂದು ಗಮನಿಸ್ತೀರಿ, ನಾ ಮತ್ತೊಂದು ಸಮಸ್ಯೆಯನ್ನು ಇಲ್ಲಿ ತೆಗೆದುಕೊತೇನೆ. ಆತ್ಮೀಯರೇ, ಈ ಸಮಸ್ಯೆಯನ್ನು ಗಮನಿಸ್ರಿ, ಇದನ್ನು SSC ಪರೀಕ್ಷೆ 2010ರಲ್ಲಿ ಕೇಳಿದ್ದಾರೆ. ಏನು ಸಮಸ್ಯೆ ಅಂತಂದ್ರೆ, ಒಂದು ಘನದ ವಿಕಿರಣದ ಉದ್ದ 6 ಸೆಂಟಿಮೀಟರ್, ಒಂದು ಘನದ ವಿಕಿರಣದ ಉದ್ದ 6 ಸೆಂಟಿಮೀಟರ್, ಹಾಗಾದ್ರೆ ಘನದ ಗಾತ್ರವನ್ನು ತಿಳಿಸ್ರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡ್ರಿ, SSC ಪರೀಕ್ಷೆ 2010ರಲ್ಲಿ ಕೇಳಿರ್ತಕ್ಕಂಥದ್ದು, ಪರಿಹಾರವನ್ನು ನೋಡಿದರೆ ಈಗ ಘನದ ವಿಕರ್ಣ ನೋಡಿ, ಘನದ ವಿಕರ್ಣವನ್ನು ಗಮನಿಸ್ತಾ ಬಂದರೆ ಘನದ ವಿಕರ್ಣ ಅಂದ್ರೆ ಏನ್ರಿ, ರೂಟ್ ಆಫ್
ತ್ರೀ ಎ. ಹೌದಾ, ರೂಟ್ ಆಫ್ ತ್ರೀ ಎ ಫಾರ್ಮುಲಾ ಇದೆ, ಘನದ ವಿಕರ್ಣ ರೂಟ್ ಆಫ್ ತ್ರೀ ಎ ಅಂತ ಹೇಳಿ. ಘನದ ವಿಕರ್ಣ ಕೊಟ್ಟಾರ ಅವರು ಎಷ್ಟು, ಆರ್ ಸೆಂಟಿಮೀಟರ್. ಆರ್ ಈಸ್ ಕೋಲ್ ಟು ರೂಟ್ ಆಫ್ ತ್ರೀ ಎ. ಹೌದಾ, ಆರ್ ಈಸ್ ಕೋಲ್ ರೂಟ್ ಆಫ್ ತ್ರೀ ಎ. ಈಗ ಏನ್ ನೋಡೋಣ, ರೂಟ್ ಆಫ್ ತ್ರೀ ಎ ಒಳಗ ರೂಟ್ ಆಫ್ ತ್ರೀ ಎ ಅಂತೇನಿದೆ, ಇದನ್ನ ರೂಟ್ ಆಫ್ ತ್ರೀ ಎ. ಹೌದಾ, ರೂಟ್ ಆಫ್ ತ್ರೀ ಎ ಅಂತಕ್ಕಂಥದ್ದು ಕರೆಕ್ಟಾ ನಾವು ಹೇಳ್ಬೋದು ಉತ್ತರ ಬಂತ ಇಲ್ಲಿ, ರೂಟ್ ಆಫ್ ತ್ರೀ ಎ ಅಂತ ಹೇಳಿ. ಹಿಂಗೆ ಮಾಡ್ರಿ, ರೂಟ್ ಆಫ್ ತ್ರೀ ಎ. ಎಸ್, ಈಗ ಎ ಇಲ್ಲೇ ಇರಲಿ, ಸಿಕ್ಸ್ ಸಿಕ್ಸ್ ಇಲ್ಲಿದೆ, ಈ ರೂಟ್ ತ್ರೀ ಇಂಟು ಇದ್ದಿದ್ದು ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗ್ತದೆ. ಹೌದಾ, ಈ ರೀತಿ ಸಿಕ್ಸ್ ಬೈ ರೂಟ್ ತ್ರೀ ಇಸ್ ಇಕ್ವಲ್ ಟು ಎ ಅಂತಕ್ಕಂಥದ್ದು ಆಯಿತು. ಈಗ ಹಿಂಗೆ ಮಾಡ್ರಿ, ಈಗ ಸಿಕ್ಸ್ ಹೆಂಗೆ ಬರಿಬೋದು, ತ್ರೀ ಇಂಟು ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಅಂತ ಬರಿಬೋದಾ, ಎ ಕರೆಕ್ಟಾ. ಯಾ ತ್ರೀನ ಹೆಂಗೆ ಬರಿಬೋದು, ರೂಟ್ ತ್ರೀ ಇಂಟು ರೂಟ್ ತ್ರೀ ಇಂಟು ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಅಂತ ಬರಿಬೋದಾ. ನೋಡಿ, ತ್ರೀನ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ಮಾಡಿದರೆ ರೂಟ್ ರೂಟ್ ಕ್ಯಾನ್ಸಲ್ ಆಗಿ ಮತ್ತು ತ್ರೀನ ಉಳಿತದೆ. ಹೌದಾ, ಇದನ್ನಿಷ್ಟ ಮಾಡಿಫೈ, ಇದನ್ನ ನಾನು ಸ್ವಲ್ಪ ಬದಲಾವಣೆ ಮಾಡಿದ್ದೇನೆ ಅಷ್ಟೇ. ರೂಟ್ ತ್ರೀ ಇಂಟು ರೂಟ್ ತ್ರೀ ಇಂಟು ಟೂ ಡಿವೈಡ್ ಬೈ ರೂಟ್ ತ್ರೀ ಬಂತು, ಒಂದು ರೂಟ್ ತ್ರೀ ಒಂದು ರೂಟ್ ತ್ರೀ ಕ್ಯಾನ್ಸಲ್ ಆಗ್ತದೆ. ಎ ಇಸ್ ಇಕ್ವಲ್ ಟು ಏನು ಬರ್ತದೆ ಉತ್ತರ, ಟೂ ರೂಟ್ ತ್ರೀ ಅಂತ ಬರ್ತದೆ. ಹೌದಾ, ಎ ಇಸ್ ಇಕ್ವಲ್ ಟು ಟೂ ರೂಟ್ ತ್ರೀ ಅಂತಕ್ಕಂಥ ಆನ್ಸರು ಇಲ್ಲಿ ಬಂತು. ನಮಗೇನು ಬೇಕು ಈಗ, ಘನದ ಗಾತ್ರ ಬೇಕು, ಘನದ ಗಾತ್ರ. ಇದನ್ನ ಇದ್ರ ಫಾರ್ಮುಲಾ ಏನಿದೆ ರೀ, ಘನದ ಗಾತ್ರದ್ದು ಎ ಕ್ಯೂಬ್ ಇದೆ. ಹೌದಾ, ಎ ಕ್ಯೂಬ್, ಎ ವ್ಯಾಲ್ಯೂ ಬಂದಿದೆ ಏನು, ಟೂ ರೂಟ್ ತ್ರೀ ಇದ್ರ ಕ್ಯೂಬ್ ಅಂತ. ಹೌದಾ, ಟೂ ರೂಟ್ ತ್ರೀ ಅದ್ರ ಕ್ಯೂಬ್ ಮಾಡಿದಾಗ, ಟೂ ರೂಟ್ ತ್ರೀ ಮಾಡಿದಾಗ ಟೂದ ಕ್ಯೂಬ್ ಮಾಡ್ರಿ, ಟೂದ ಕ್ಯೂಬ್ ಮಾಡಬೇಕು, ರೂಟ್ ತ್ರೀದು ಕ್ಯೂಬ್ ಮಾಡ್ಕೋಬೇಕು. ಹೌದಾ, ಆ ರೀತಿ ಮಾಡ್ಕೊಂಡಾಗ ಏನು ಬರ್ತದ್ರಿ, ಟೂದು ಘನದ ಗಾತ್ರ ಇಸ್ಕೊಳ್ ಟು ಟೂದ ಕ್ಯೂಬ್ ಮಾಡಿದ್ರೆ ಎರಡು ಕ್ಯೂಬ್ ಎಷ್ಟು, ಎಂಟು. ಈಗ ರೂಟ್ ಕ್ಯೂಬ್ ರೂಟ್ ತ್ರೀದ ಕ್ಯೂಬ್ ಮಾಡಿದರೆ ತ್ರೀ ರೂಟ್ ತ್ರೀ ಬರ್ತದೆ. ಹೌದಾ, ತ್ರೀ ರೂಟ್ ತ್ರೀ ಬರ್ತದೆ ಕರೆಕ್ಟಾ, ತ್ರೀ ರೂಟ್ ತ್ರೀ ಬಂತು. ಈಗ ಮಾಡ್ರಿ, ಕ್ಯಾಲ್ಕುಲೇಷನ್ ಮಾಡ್ರಿ, ಇಂಟು ಮಾಡ್ರಿ, ಎ ಇಂಟು ತ್ರೀ ರೂಟ್ ತ್ರೀ ಏನು ಬಂದಿದೆ. ಹೌದಾ, ಇಂಟು ಮಾಡಿದಾಗ ಎಂಟು ಮೂರಲ್ಲ ಇಪ್ಪತ್ನಾಲ್ಕು, ಇಪ್ಪತ್ನಾಲ್ಕು ರೂಟ್ ತ್ರೀ ಬಂತು, ಇಪ್ಪತ್ನಾಲ್ಕು ರೂಟ್ ತ್ರೀ ಅಂತ ಬಂತು. ಇದೇನಪ್ಪ ಅಂತಂದ್ರೆ ಸೆಂಟಿಮೀಟರ್ ಕ್ಯೂಬ್, ಇದು ಇದು ಸೆಂಟಿಮೀಟರ್ ಘನದ ಗಾತ್ರವನ್ನು ಸೆಂಟಿಮೀಟರ್ ಕ್ಯೂಬ್ನಲ್ಲಿ ನಾವು ಹೇಳ್ತೀವಿ, ಘನ ಕ್ಯೂಬ್ ಅಂತ ಘನಮೀಟರ್ ಕ್ಯೂಬ್ನಲ್ಲಿ ಹೇಳ್ತೀವಿ. 24 ರೂಟ್ ತ್ರೀ ಸೆಂಟಿಮೀಟರ್ ಕ್ಯೂಬ್ ಅಂತಕ್ಕಂಥ ಉತ್ತರ ಬಂತು. ಇದು ಎಸ್ ಎಸ್ ಸಿ ಪರೀಕ್ಷೆ 2010 ಕೇಳಿರ್ತಕ್ಕಂಥ ಪ್ರಶ್ನೆ. ಘನದ ವಿಕರ್ಣ ರೂಟ್ ತ್ರೀ ಇಂಟು ಎ ಅಂತಕ್ಕಂಥದ್ದು. ಈಗ ಘನದ ವಿಕರ್ಣ ಕೊಟ್ಟಾಗ ಅವರು ಆರ್ ಸೆಂಟಿಮೀಟರ್ ಅಂತ ಹಾಕೊಂಡ್ವಿ, ಆರ್ ಈಸ್ ಇಕ್ವಲ್ ಟು ರೂಟ್ ತ್ರೀ ಇಂಟು ಎ ಮಾಡ್ಕೊಂಡ್ವಿ. ಮಾಡ್ಕೊಂಡಾಗ ಸಿಕ್ಸ್ ಡಿವೈಡ್ ಬೈ ರೂಟ್ ತ್ರೀ ಹಾಕೊಂಡ್ವಿ, ಈಸ್ ಇಕ್ವಲ್ ಟು ಎ ಆಯಿತು. ಸಿಕ್ಸನ್ನು ತ್ರೀ ಇಂಟು ಟೂ ಡಿವೈಡ್ ಬೈ ರೂಟ್ ತ್ರೀ ಅಂತ ಪಡ್ಕೊಂಡ್ವಿ, ತ್ರೀ ಇಂಟು ಟೂ ಅಂತ ಮಾಡಿದ್ವಿ. ಅದನ್ನ ತ್ರೀ ನಮ್ಮ ಹತ್ತು ರೂಟ್ ತ್ರೀ ಇಂಟು ರೂಟ್ ತ್ರೀ ಮಾಡಿದ್ವಿ, ಅದರ ಒಂದು ರೂಟ್ ತ್ರೀ ಒಂದು ರೂಟ್ ತ್ರೀ ಕ್ಯಾನ್ಸಲ್ ಆಯಿತು, ಉತ್ತರ ಏನು ಹೋಯಿತು, ಟೂ ರೂಟ್ ತ್ರೀ ಅಂತಕ್ಕಂಥದ್ದು ಉಳಿತು, ಅದು ಎ ಇಸ್ ಇಕ್ವಲ್ ಟು ವ್ಯಾಲ್ಯೂ ಟೂ ರೂಟ್ ತ್ರೀ ಆಯಿತು. ಘನದ ಗಾತ್ರ ಎ ಕ್ಯೂಬ್ ಸೆಂಟಿಮೀಟರ್ ಕ್ಯೂಬ್ ಅಂತ ಇದೆ, ಎ ಕ್ಯೂಬ್ ಇದ್ದಲ್ಲೇ ಟೂ ರೂಟ್ ತ್ರೀ ಅಂತಕ್ಕಂಥದ್ದು ಹಾಕಿದ್ವಿ, ಎ ಇದ್ದಲ್ಲೇ ಅದ್ರ ಕ್ಯೂಬ್ ಮಾಡಿದ್ವಿ, ಅದ್ರ ಕ್ಯೂಬ್ ಮಾಡಿದಾಗ 24 ರೂಟ್ ತ್ರೀ ಸೆಂಟಿಮೀಟರ್ ಕ್ಯೂಬ್ ಅಂತಕ್ಕಂಥ ಉತ್ತರ ಬಂತು. ಅದು ಒಂದು ಘನದ ಗಾತ್ರ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಬಂದಿರತಕ್ಕಂಥ ಉತ್ತರವಾಗಿದೆ. ಆದ್ಮೇಲೆ ಮತ್ತೆ ಇನ್ನೂ ಹತ್ತು ಹಲವಾರು ಸಮಸ್ಯೆಗಳನ್ನು ಹತ್ತು ಹಲವಾರು ವಿಚಾರಗಳನ್ನು ತೆಗೆದುಕೊಂಡು ನಾನು ತಮ್ಮೆದುರಿಗೆ ಬರ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದು ಕನೆಕ್ಟ್ ಇರ್ರಿ, ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ವಿಡಿಯೋಗಳನ್ನು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೂ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ, ಅವ್ರನ್ನೂ ಕೂಡ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ತಿಳಿಸ್ರಿ. ಇನ್ನು ಮುಂದೆ ಹತ್ತು ಹಲವಾರು ವಿಷಯಗಳನ್ನು, ಕೇವಲ ಗಣಿತ ಮಾತ್ರ ಅಲ್ಲ, ಈಗಾಗಲೇ ಹಿಸ್ಟ್ರಿ ವಿಷಯಗಳನ್ನು ಕೂಡ ಇಲ್ಲಿ ಬಿಟ್ಟಿದ್ದೇವೆ, ಯೂಟ್ಯೂಬ್ ಚಾನಲಲ್ಲಿ ಇವೆ. ಹಾಗೆ ಮತ್ತು ಸೈನ್ಸು, ಹೀಗೆ ಹಲವಾರು ವಿಷಯಗಳು ಇನ್ನು ಮುಂದೆ ಬರ್ತಾ ಹೋಗ್ತವೆ. ಹಾಗಾಗಿ ತಾವು ನನ್ನೊಂದಿಗೆ ಸಪೋರ್ಟ್ ಆಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.